ಸೇಬು ಥರ ಇದೆ ಹಣ್ಣು ಅದರಿಂದ ನಮಗೆ ಇಷ್ಟ ಆಯಿತು ನಾಲ್ಕು ಕೆ ಜಿ ಚೀಲ ಕೊಡುತ್ತೆ ಸರ್ ಇದು ಮೇಲನೇ ಕೊಡುತ್ತೀನಿ ನೋಡಿ ಸರ್ ಈ ಥರ ಇದೆ ಫಸ್ಟ್ಲು ಚೆನ್ನಾಗಿದೆ ತುಂಬ ಎಲ್ಲ ಮಾಡ್ಬೋದು ಸರ್ ಇದು ಏನು ತೊಂದರೆ ಇಲ್ಲ ಈ ಥರ ನೋಡಿ ಚೆನ್ನಾಗಿದೆ ಸರ್ ಒಂದು ಒಂದುವರೆ ಚೀಲದ ಮೇಲೆ ಒಂದು ಚೀಲ ಮೇಲೆ ಸಿಗುತ್ತೆ ಒಂದು ಗಿಡ ಇದು ಇದು ಇಷ್ಟುದೇ ಇದೆ ನೋಡಿ ಗಿಡ ನನಗಿಂತ ಇಟ್ಟು ಎಣ್ಣಾಳು ನಾಳು ಇದು ಕಟ್ಟೋಕ್ಕಾಗಲ್ಲ ದಾರನ ಇದೆ ಒಂದು ಐದು ವರ್ಷದಿಂದ ಬೆಳಿತಾ ಇದೀವಿ ಇದು ಸರ್ ಮೂರು ತಿಂಗಳಾದ್ರೂ ಕಾಯಿ ಫಲ ಕೊಡುತ್ತೆ ನಮ್ಗೆ ಔಷಧಿ ಹೊಡ್ಕೋತಾ ಇದ್ರೆ ಮೂರು ಮೂರುವರೆ ತಿಂಗ್ಳುವರೆಗೂ ನಾವು ಕಾಯಿ ಕೊಯ್ತೀವಿ ಸರ್ ಇದು ಒಂದು ಸರ್ ನಮ್ಮ ಹೆಸರು ನಾಗೇಶ್ ಅಂತ ನಮ್ಮ ಹೆಸರು ನಾಗೇಶ್ ಅಂತ ನಮ್ಮೂರು ಬಂದು ಚಿಕ್ಕಮದಿ ಘಟ್ಟ ತಾಲೂಕು ಹಾಸನ ಡಿಸ್ಟಿಕ್ಕು ಇದು ನಾವು ಅಲಂಕಾರ ಹಾಕಿದ್ದೀನಿ ಇದು ಯಾವಾಗಲೂ ಮಾಡೋದು ಅಲಂಕಾರ ಚೆನ್ನಾಗಿದೆ ಫಸ್ಲು ನೋಡಿ ಒಂದು ಗಿಡದಲ್ಲಿದೆ ಇದು ಒಂದು ಚೀಲ ಮೇಲೆ ಸಿಗುತ್ತೆ ಒಂದು ಗಿಡ ಇದು ಇದು ಈ ಥರ ಇದೆ ಆಮೇಲೆ ತುದಿಯೆಲ್ಲ ಈ ಥರ ಇದೆ ಇನ್ನೂ ಬೆಳಿತಾನೆ ಇದೆ ಇದು ನನಗಿಂತ ಹಿಟ್ಟಿದೆ ಗಿಡ ಇದು ಇದು ನೋಡಿ ಹಣ್ಣು ಈ ಥರ ಇದೆ ಟೀ ಎಲ್ಲ ಸೂಪರ್ ಸೂಪರಾಗಿದೆ ಸರ್ ಇದು ಸೇಬು ಥರ ಇದೆ ಹಣ್ಣು ಅದರಿಂದ ನಮಗೆ ಇಷ್ಟ ಆಯಿತು ಇದನ್ನೇ ಬೆಳಿತಾ ಇದ್ದೀನಿ ನಾನು ಚೆನ್ನಾಗಿದೆ ನಮಗೆ ಸಂತೋಷ ಆಯಿತು ಎಷ್ಟುದೇ ಇದೆ ನೋಡಿ ಗಿಡ ನನಗಿಂತ ಐಟು ಈ ನಾಳು ಇದು ಕಟ್ಟೋಕ್ಕಾಗಲ್ಲ ದಾರನ ಅಷ್ಟು ಇದೆ ನಾವು ನಾಲ್ಕು ಗಿಡ್ಕೊಂಡು ಇದಾಕಿದ್ದೀನಿ ದಡಿನ ಹಂಗಾಗಿ ಒಂದು ಐದು ವರ್ಷದಿಂದ ಬೆಳೀತಾ ಇದ್ದೀವಿ ಇದು ಸರ್ ಮೂರು ತಿಂಗಳಾದರೂ ಕಾಯಿ ಫಲ ಕೊಡುತ್ತೆ ನಮಗೆ ಔಷಧಿ ಹೊಡ್ಕೋತಾ ಇದ್ರೆ ಮೂರು ಮೂರುವರೆ ತಿಂಗಳವರೆಗೂ ನಾವು ಕಾಯಿ ಕೊಯ್ತೀವಿ ಸರ್ ಇದು ಹೌದು ಅದರಿಂದ ನಾವು ಇಷ್ಟಪಡ್ತೀವಿ ಇದು ಚೆನ್ನಾಗಿದೆ ಸರ್ ಇದು ಮಾಡ್ಬೋದು ಸರ್ ಒಂದು ಗಿಡಕ್ಕೆ ಒಂದು ಚೀಲ ಕೊಡುತ್ತೆ ಸರ್ ಇದು ಒಂದು ಚೀಲ ಮೇಲನ ಕೊಡುತ್ತೆ ಹದಿನಾಲ್ಕು ಕೆ ಜಿ ಚೀಲ ಕೊಡುತ್ತೆ ಸರ್ ಇದು ಮೇಲನೇ ಕೊಡತೀನಿ ಫಸ್ಲು ಚೆನ್ನಾಗಿದೆ ಸರ್ ನೋಡಿ ಸರ್ ಈ ಥರ ಇದೆ ಫಸ್ಲು ಚೆನ್ನಾಗಿದೆ ತುಂಬಾ ಎಲ್ಲ ಮಾಡ್ಬಾರ್ದು ಸರ್ ಇದು ಏನ್ ಇಲ್ಲ ಈ ತರ ನೋಡಿ ಚೆನ್ನಾಗಿದೆ ಸರ್ ಒಂದು ವಾರ ಚೀಲದ ಮೇಲೆ ಸಿಗುತ್ತೆ ಸರ್ ಇದು ಒಂದೊಂದು ಗಿಡ ನೋಡಿ ಸರ್ ಇದು ಎಲ್ಲ ಗಿಡನೂ ಹಿಂಗ್ ಬಿಟ್ಟಿದೆ ಏನು ತೊಂದರೆ ಇಲ್ಲ ಸರ್ ನನಗೆ ಇವತ್ತಿನ ರೇಟಲ್ಲಿ ನಮ್ಗೆ ಆದಾಯ ಕೊಡುತ್ತೆ ಸರ್ ಇದು ಹ್ಞೂ ಸಿಗುತ್ತೆ ಒಂದು ಐದು ಕೆಜಿ ಕೆ ಜಿ ಅದೊಂದು ಚಲ್ ಸಿಗುತ್ತೆ ಆ ಥರ ಇದೆ ಸರ್ ಫಸ್ಟ್ ನಾಗರಾಜು ಅಂತ ಚಿಕ್ಕ ಮದ್ಗೆಟ ನಾವು ಹೋದರ್ಶನ ಟಮಟೊ ಅಲಂಕಾರ ತಮೆಟೋ ಹಾಕಿದ್ದೆವು ಸುಮಾರು ನಾವು ಸುಮಾರು ನಾವು ಕುಯ್ಯಕ್ಕೆ ಕೈ ಹಣ್ಣು ಲಾಸ್ಟ್ ಆಗಿತ್ಕೊ ಮೂರುವರೆ ತಿಂಗಳು ಕೂದವು ಈ ಥರ ಈ ಸಲಲು ಅಲಂಕಾರನೇ ಹಾಕಿದೀವಿ ಚೆನ್ನಾಗಿ ಬಂದಿದೆ ಫಲವತ್ತಾಗಿ ಇಟ್ಟರೆ ಕರೆಕ್ಟಾಗಿ ಬೆಳೆದ್ರೆ ಒಂದು ಚೀಲ ಹದಿನೈದು ಕೆ ಜಿನೇ ಕೆಡ್ಬೋದು ಬೆಟ್ಟಿ ಶೈನಿಂಗು ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ಚಂದ್ರಾಯಪಡ್ನ ಹದಿನೈದು ಕೆ ಜಿ ಹೋದ ವರ್ಷ ಮುನ್ನೂರರಿಂದ ಎಂಟುನೂರವರೆಗೂ ಕೊಟ್ಟಿದ್ದೆವು ಈ ವರ್ಷ ರೇಟ್ ಡೌನ್ ಆಗಿದೆ ಈಗ ಸ್ಟಾರ್ಟಿಂಗ್ ನೂರೈವತ್ತರಿಂದ ಕೊಡ್ತೀವಿ ಇವತ್ತು ಬೆಳೆಯೋಕ್ಕೆ ಕಾಸ್ಟೇ ನೂರೈವತ್ತು ರೂಪಾಯಿ ಬರುತ್ತೆ ರೈತ ಈ ಮಳೆಗಾಲದಲ್ಲಿ ಬೆಳೆಯೋ ಔಷಧಿ ಗೊಬ್ಬರ ಖರ್ಚೆಲ್ಲ ನೂರೈವತ್ತು ರೂಪಾಯಿ ಬರುತ್ತೆ ಒಂದು ಹದಿನೈದು ಕೆ ಜಿ ಒಂದು ಕೆ ಜಿಗೆ ಹತ್ತು ರೂಪಾಯಿ ಬೆಳೆಯೋ ಖರ್ಚೇ ಬರುತ್ತೆ ಹ್ಞೂ ಅದರಿಂದ ಏನಿದ್ರೂ ಒಂದು ಇನ್ನೂರೈವತ್ತು ಮುನ್ನೂರಾರ ಮ್ಯಾಕ್ಸಿಮಮ್ ರೇಟ್ ಇರಬೇಕು ಇಲ್ಲ ಅಂದ್ರೆ ಒಂದು ಬೆಳೆ ಸಿಕ್ಕಿ ನಾಲ್ಕು ಬೆಳೆ ಕಳೆದು ಮಾಡ್ತೀವಿ ಮ್ಯಾಕ್ಸಿಮಮ್ ಇನ್ನೂರೈವತ್ತು ಮುನ್ನೂರು ಇನ್ನೂರೈವತ್ತೈದು ವರ್ಕೌಟ್ ಆಗುತ್ತೆ ಇನ್ನೂರೈವತ್ತು ತರಕಾರಿ ಬೆಳೆಗಾರರು ಕರ್ನಾಟಕ ಯೂಟ್ಯೂಬ್ ಚಾನಲ್ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ